ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ಬ್ಲಾಗ್. ಈ ದಿನ ಟ್ರೆಂಡಿಂಗ್ನಲ್ಲಿರುವ ಚಪಾತಿ ಅಥವಾ ಇಂಟರ್ನೆಟ್ ವೈರಲ್ ರೋಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದರ ಎರಡು ವಿಧಾನಗಳು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಮೊದಲಿಗೆ ಮುಕ್ಕಾಲು ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮುಕ್ಕಾಲು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, 1 ಟೀಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ, 1/2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡೋಣ. 1.5 ಬಟ್ಲಷ್ಟು ನೀರು ಹಿಡಿಯುತ್ತೆ. ನಾನು 3/4 ಕಪ್ ತೊಗೊಂಡಿದ್ದಕ್ಕೆ 1.5 ಬಟ್ಲಷ್ಟು ನೀರು ಹಿಡಿಯುತ್ತೆ. ಇವಾಗ ಅರ್ಧ ಬಟ್ಲು ತೊಗೊಂಡ್ರೆ ಒಂದು ಆ ಥರ, ಅದು 1 ಬಟ್ಲಿಗೆ 1 ಬಟ್ಲು ಅದೇ ಥರ ಮೆಜರ್ಮೆಂಟು. ಹಿಟ್ಟು ಕಲಸುವಾಗ ಗಂಟು ಹಾಕಬಾರ್ದು ಅಂದರೆ ವಿಸ್ಕ್ ಮಾಡೋದನ್ನು ತೊಗೊಂಡು ಕಲಸಿ, ಒಂಚೂರು ಗಂಟಾಗಲ್ಲ ಹಿಟ್ಟು. ನೋಡಿ, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಆ ಥರ ನಾನು ಕಲಸಿದ್ದೀನಿ. ನೋಡಿ ಈ ಥರ ಬಂದಿದೆ. ಇವಾಗ ಮೊದಲನೇ ವಿಧಾನ ಇದು, ನಾರ್ಮಲ್ ದೋಸೆ ಥರನೇ ಹಾಕಿದ್ದೀನಿ. ಸ್ವಲ್ಪ ಲೈಟಾಗಿ ತಿಕ್ಕಿ ಆಗಿರಬೇಕಿದ್ರು. ಇದು ಸ್ವಲ್ಪ ಆರಿ ಆದಮೇಲೆ ಆವಾಗ ತಿರ್ಸಾಕೋಣ. ಸಿಮ್ಮಲ್ಲೇ ಇಟ್ಟು ಮಾಡಬೇಕಾಗತ್ತೆ ಇದನ್ನು. ಸ್ವಲ್ಪ ಹಂಚು ಕಾಯಿಸ್ಬಿಟ್ಟು ಮೀಡಿಯಮಲ್ಲಿ ಸಿಮ್ಮಲ್ಲೇ ಮಾಡಬೇಕು. ಇದನ್ನು ತಿರ್ಸಿದ್ದೀವಿ, ಸ್ವಲ್ಪ ನಿಧಾನಕ್ಕೆ ಸುಡಬೇಕಾಗತ್ತೆ ಸಿಮ್ಮಲ್ಲೇ. ಸ್ವಲ್ಪ ಒಂದು 1/4 ಭಾಗದಷ್ಟು ಆದಮೇಲೆ ಆವಾಗ ನಾವು ಮೀಡಿಯಮ್ ಫ್ಲೇಮ್ಗೆ ಮಾಡ್ಕೋಬೇಕು. ಬ್ಯಾಚುಲರ್ಸ್ಗೆ ತುಂಬ ಒಳ್ಳೆಯ ರೆಸಿಪಿ ಇದು. ಹಿಟ್ಟು ಕಲಸೋದಿರಲ್ಲ, ಲಟ್ಸೋದಿರಲ್ಲ, ನಾದೋದಿರಲ್ಲ, ತುಂಬ ಸರಳ ಇದು ಮಾಡೋದು. ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ನಲ್ಲಿದೆ ಇದು, ಅದಕ್ಕಾಗಿ ನಾನು ಟ್ರೈ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ. ಅರ್ಜೆಂಟಾಗಿ ಚಪಾತಿ ಬೇಕಾದಾಗ, ಟೈಮ್ ಇಲ್ಲದೆ ಇರುವಾಗ ಮಾಡ್ಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ ಕೂಡ. ಎಲ್ಲರೂ ಟ್ರೈ ಮಾಡಿ ಖಂಡಿತ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದು ಎರಡನೇ ವಿಧಾನ. ಇದನ್ನು ಸೌಟಲ್ಲಿ ಹಾಗೆ ಹಾಕಿದ್ದೀನಿ ನಾನು, ನೀರ್ದೋಸೆ ಥರ ಹಿಟ್ಟನ್ನು ಕಲಸಿದ್ದ ಹಿಟ್ಟನ್ನ ಅದನ್ನು ತಿರುವಾಗ್ತಾ ಇದ್ದೀನಿ. ಇದನ್ನು ಸೇಮ್ ಮೆಥಡ್ ಮಾಡೋ ವಿಧಾನ, ಎರಡು ಥರ ಮಾಡ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಸಿಮ್ಮಲ್ಲೇ ಮಾಡಬೇಕು, ನಿಧಾನ ಆದರೂ ಕೂಡ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು, ಯಾಕಂದರೆ ಚಪಾತಿ ಹಿಟ್ಟು ನಾದಲ್ಲ ಮತ್ತು ನಾವು ಲಟ್ಸೋದಿರೋದಿಲ್ಲಲ್ಲ ಮೊದಲೇ, ಹಂಗಾಗಿ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಚಪಾತಿ ಬರದೇ ಇರೋರಿಗೆ, ಹಿಟ್ಟು ಕಲ್ಸೋಕ್ಕೆ ಬರದೇ ಇರೋರಿಗೆ ತುಂಬ ಒಳ್ಳೆ ಐಡಿಯಾ ಇದು. ಅದಕ್ಕೆ ಇಷ್ಟು ವೈರಲ್ ಆಗಿದೆ, ಇದು ವೈರಲ್ ರೋಟಿ ಅಂತಲೇ ಕರಿಬೋದು ಇದನ್ನು. ನೀವು ಬೇಕಾದರೆ ಚಪಾತಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಅದು ಇಷ್ಟೊಂದು ಚೆನ್ನಾಗಿ ಉಬ್ಬಲ್ಲ ಅಂತ ನಾನು ಮೈದಾ ಹಿಟ್ಟು ಆ್ಯಡ್ ಮಾಡಿದ್ದೀನಿ ಅರ್ಧಕ್ಕರ್ಧ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.